ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾತನಾಡ್ತಾ ಇದ್ವಿ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ಡಾಕ್ಟರ್ ವಿಜಯಾನಂದ್. ಡಾಕ್ಟರ್ ಮಾತನಾಡ್ತೀವಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿ. ಇನ್ನೊಂದು ದೊಡ್ಡ ಪ್ರಶ್ನೆ ಅಂದ್ರೆ ಹೇಗೆ ಅದರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಜನರಲಿ ವಿ ಅಡ್ವೈಸ್ ಪೇಷಂಟ್ಸ್ ಟು ಡೂ ಬ್ರಷಿಂಗ್ ಟ್ವೈಸ್. ಅದು ಕಂಪಲ್ಸರಿ ಮಾಡಲೇಬೇಕು, ಮಾರ್ನಿಂಗ್ ಒಂದ್ಸಲ, ಅಟ್ ದ ಸೇಮ್ ಟೈಮ್ ಈವ್ನಿಂಗ್ ಆಫ್ಟರ್ ದ ಡಿನ್ನರ್. ಇದು ನಂಬರ್ ಒನ್. ಇವಾಗ ಮಿನಿ ರೆಸ್ಟೋರೆಂಟ್ಸ್ ದೇ ಗಿವ್ ಫಿಂಗರ್ ಬೌಲ್ಸ್, ಸೊ ನಾವು ಅಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ವಿ ಡೋಂಟ್ ಇವನ್ ಗಾರ್ಗಲ್ ಅವರ್ ಮೌತ್. ಸೊ ದಟ್ ಫುಡ್ ಇಸ್ ಕ್ಯಾರಿಡ್ ಅವೇ ವಿತ್ ಅಸ್. ಸೊ ಯಾವಾಗಲೂ ಆಫ್ಟರ್ ಎನಿ ಫುಡ್ ಯು ಟೇಕ್, ಗಾರ್ಗ್ಲಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಬ್ರಷಿಂಗ್ ಟ್ವೈಸ್, ಗಾರ್ಗ್ಲಿಂಗ್ ಇಸ್ ಇಂಪಾರ್ಟೆಂಟ್. ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ವಿಸಿಟ್ ಯುವರ್ ಡೆಂಟಿಸ್ಟ್ ಟ್ವೈಸ್ ಎ ಇಯರ್. ದಟ್ ಮೀನ್ಸ್ 6 months ಒನ್ಸ್ ಕಂಪಲ್ಸರಿ ವಿಸಿಟ್ ಮಾಡಲೇಬೇಕು. ಯಾವುದೋ ಒಂದು ಸಮಸ್ಯೆ ಇನಿಷಿಯಲ್ ಆಗಿ ಇರೋದು ಕ್ಯೂರ್ ಮಾಡೋದು ವೆರಿ ಈಸಿ, ಬಟ್ ಅದು ಜಾಸ್ತಿ ಆದರೆ ಟೈಮಿಂಗ್ ಜಾಸ್ತಿ ಆಗುತ್ತೆ ಟ್ರೀಟ್ಮೆಂಟ್ಗೆ, ಮತ್ತೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ವಾಟ್ ಎವರ್ ಇಟ್ ಇಸ್, ಲೆಟ್ ಅಸ್ ಕ್ಯೂರ್ ಇನ್ ದ ಸ್ಟಾರ್ಟಿಂಗ್. ನೀವು ಅವೇರ್ನೆಸ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಸೊ ಏನ್ ಮಾಡ್ತೀರಾ ಈ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ? ಈ ಅವೇರ್ನೆಸ್ ಅಲ್ಲಿ ವಿ ಹ್ಯಾವ್ ಓಪನ್ ವೆಲ್ಕಮ್ ಟು ಆಲ್ ಏಜ್ ಗ್ರೂಪ್ಸ್. ಏಜ್ಡ್ ಅವರು ಇನ್ ಕೇಸ್ ಫುಲ್ ಹಲ್ಲಿಲ್ಲ ಅಂದ್ರೇನು, ಅವ್ರಿಗೆ ಲೇಟೆಸ್ಟ್ ಟೆಕ್ನಾಲಜಿ ಇಂಪ್ಲಾಂಟ್ಸ್ ಹತ್ರ ಸಿರಿ ಕೊಡ್ಬೋದು. ಸಿರಿ ಅಂದ್ರೆ ಡೆಂಚರ್ಸ್ ಅಂತ ಹೇಳ್ತಾರೆ, ಅದು ವಿತ್ ಇಂಪ್ಲಾಂಟ್ಸ್ ಅಂತ ಕೊಡ್ಬೋದು. ಅಟ್ ಮಿಡಲ್ ಏಜ್ ಗ್ರೂಪ್ ದಿಸ್ ಬ್ಯಾಡ್ ಬ್ರೀತ್ ಬ್ಲೀಡಿಂಗ್ ಗಮ್ಸ್ ಅಂತ ಯಾವುದು ಪ್ರಾಬ್ಲಮ್ ಇದ್ರೇನು ಬಂದು ಕನ್ಸಲ್ಟ್ ಮಾಡಿ ಡಾಕ್ಟರ್ ಹತ್ರ. ವಿ ಹ್ಯಾವ್ ಲಾಟ್ ಆಫ್ ಸ್ಪೆಷಲಿಸ್ಟ್ ಫಾರ್ ಎನಿ ಏಜ್ ಗ್ರೂಪ್, ಅಂಡ್ ಇವನ್ ಫಾರ್ ಚಿಲ್ಡ್ರನ್ಸ್ ವಿ ಹ್ಯಾವ್ ಅವರ್ ಟೀಮ್, ಪೀರಿಯೋಡಾಂಟಿಕ್ ಟೀಮ್. ಸೊ ಅವರ್ ಬಂದು ಚಿಲ್ಡ್ರನ್ಸ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಟ್ರೀಟ್ಮೆಂಟ್ ಮಾಡೋರು. ಸೊ ವಿ ಕ್ಯಾನ್ ಜಸ್ಟ್ ಚೆಕ್ ದ ವಾಟ್ ಈಸ್ ದ ಪ್ರಾಬ್ಲಮ್, ವಿ ಕ್ಯಾನ್ ಚೆಕ್ ಥ್ರೂ ಇಂಟ್ರಾವರಲ್ ಕ್ಯಾಮ್ರಾ, ವಿ ಕ್ಯಾನ್ ಯೂಸ್ RVG, OPG, ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಫ್ರೀ ಇನ್ ಅವರ್ ಆರ್ಗನೈಸೇಷನ್. ವಿ ಕ್ಯಾನ್ ಕಮ್ ಟು ನೋ ವಾಟ್ ಈಸ್ ದ ಪ್ರಾಬ್ಲಮ್ ಹ್ಯಾಪನ್. ಸೊ ಅವಾಗ ವಿಲ್ ಲೆಟ್ ಯು ನೋ ಈ ಟ್ರೀಟ್ಮೆಂಟ್ ಇದೆ, ಇಷ್ಟು ಟೈಮ್ ಒಳಗಡೆ ಈ ಟ್ರೀಟ್ಮೆಂಟ್ ಕಂಪಲ್ಸರಿ ಮಾಡ್ಕೊಳ್ಬೇಕು, ಆರ್ ಎಲ್ಸ್ ಇಟ್ ಲೀಡ್ ಟು ದಿಸ್ ವಿಲ್ ಟ್ರೈ ಟು ಇನ್ಫಾರ್ಮ್ ಯು. ಸೆಕೆಂಡ್ ಬಂದು ಇನ್ ಕೇಸ್ ಇನಿಷಿಯಲ್ ಸ್ಟೇಜ್ ಆಗಿದ್ರೆ ವಿ ಕ್ಯಾನ್ ಕ್ಯೂರ್ ಫ್ರಮ್ ಹಿಯರ್, ಆಲ್ ದಿಸ್ ಕ್ಯಾನ್ ಬಿ, ಅಂಡ್ ಈವನ್ ಫಾರ್ ಬೆಟರ್ ಹೆಲ್ತ್ ವಾಟ್ ಎಲ್ಸ್ ಕ್ಯಾನ್ ಬಿ ಡನ್, ಆಲ್ ದಿಸ್ ವಿ ಟ್ರೈ ಟು ಎಕ್ಸ್ಪ್ಲೈನ್ ಯು ಇನ್ ದ ಅವೇರ್ನೆಸ್. ಒಂದು ಕರೆ ಇದೆ, ವಸಂತ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವಸಂತ್ ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಹಲೋ ವಸಂತ್ ಅವರೇ ಹೇಳಿ. ಡಾಕ್ಟರ್, ಇದು ನನ್ಗೆ ದವಡೆಯಲ್ಲಿ ಸ್ವಲ್ಪ ಕಟ್ಟಾಗಿದೆ, ಅದು ಏನಂತ ಗೊತ್ತಾಗ್ತಲ್ಲ. ಓಕೆ, ದವಡೆಯಿಂದ ಬರುತ್ತೆ. ಓಕೆ, ದವಡೆಯಿಂದ ಕಟ್ಟಾಗಿರೋಕ್ಕೆ 2 reasons ಇರುತ್ತೆ. ಮೈಟ್ ಬಿ ನಿಮ್ಗೆ ಏಜ್ ಎಷ್ಟು ಸರ್ ನಿಮ್ದು? ನಮ್ದು ಏಜ್ 50 ಸರ್. ಪಾರ್ಡನ್, 50. ಓಕೆ, ಸೊ ಅದು ಜ್ಞಾನದಂತ ಅಂತ ಹೇಳ್ತಾರೆ, ವಿಸ್ಡಮ್ ಟೀತ್ ಅಂತ. ಮೈಟ್ ಬಿ ಬಿಕಾಸ್ ಆಫ್ ದಟ್ ನೀವು ಕಚ್ಚೋ ಟೈಮಲ್ಲಿ, ಮ್ಯಾಸ್ಟಿಕೇಷನ್ ಟೈಮಲ್ಲಿ ದವಡೆನಲ್ಲಿ ಕಟ್ಟಾಗಿರ್ಬೋದು. ನಥಿಂಗ್ ಟು ವರಿ, ಅದು ಸ್ವಲ್ಪ ಯಾವುದೋ ಒಂದು ಹಲ್ಲು ಪ್ರಾಬ್ಲಮ್ ಇದ್ರೇನು ಟ್ರೀಟ್ಮೆಂಟ್ ಮಾಡ್ಕೋಬೋದು. ಇನ್ ಕೇಸ್ ಇಫ್ ಇಟ್ ಇಸ್ ಅ ವಿಸ್ಡಮ್ ಟೀತ್, ಇಟ್ ಇಸ್ ಬೆಟರ್ ಟು ರಿಮೂವ್ ಅಂಡ್ ಸಾಲ್ವ್ ದ ಇಶ್ಯೂ. ಓಕೆ, ಧನ್ಯವಾದ ವಸಂತ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ನೀವು ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತಾ ಇದ್ರಿ, ಸೊ ಪಾರ್ಥ ಡೆಂಟಲ್ ಕ್ಲಿನಿಕ್ನ ಎಲ್ಲ ಬ್ರಾಂಚಸ್ಸಲ್ಲೂ ಈ ಅವೇರ್ನೆಸ್ ಪ್ರೋಗ್ರಾಮ್ ಸಿಗುತ್ತಾ ಅಂತ? ಹೌದು ಮೇಡಮ್, ವಿ ಹ್ಯಾವ್ 57 ಬ್ರಾಂಚಸ್ ಇನ್ ಇಂಡಿಯಾ ಅಂಡ್ ವಿ ರನ್ ಇನ್ 3 states. ಸೊ ಇಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ 7 ಬ್ರಾಂಚಸ್ ಇದೆ. ಯಲಹಂಕ, ಮಲ್ಲೇಶ್ವರಂ, ಬಸವನಗುಡಿ, ಬಸವೇಶ್ವರ ನಗರ್, ಜಯನಗರ, ಮತ್ತೆ ಬೆಲಂದೂರ್ ಯಲಹಂಕನಲ್ಲಿ ಇದೆ. ವಿ ರನ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಇನ್ ಆಲ್ ದ ಬ್ರಾಂಚಸ್ ಅಂಡ್ ಫ್ರೀ ಕನ್ಸಲ್ಟೇಷನ್ ಇಸ್ ಡನ್ ಫಾರ್ ಆಲ್ ಏಜ್ ಗ್ರೂಪ್. ಓಕೆ, ಮತ್ತೊಂದು ದೂರವಾಣಿ ಕರೆ ಇದೆ, ಶಶಿಕಾಂತ್ ಅಂತ ಹೇಳಿ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಶಶಿಕಾಂತ್ ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್, ನನ್ನ ಹಲ್ಲುವಿನಿಂದ ರಕ್ತ ಬರುತ್ತೆ ಸರ್. ಅದು ಸರ್ ಇಟ್ಸ್ ಕಂಪ್ಲೀಟ್ಲಿ, ಇವಾಗ ಹೇಳ್ತಾ ಇದ್ದೀನಿ ಸರ್, ಕಂಪ್ಲೀಟ್ಲಿ ಇಟ್ಸ್ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಗಮ್ ಡಿಸೀಸಸ್. ಡೋಂಟ್ ವರಿ, ನಥಿಂಗ್ ಟು ವರಿ, ಇಟ್ ಕ್ಯಾನ್ ಬಿ ಸಾಲ್ವ್. ಅದು ವೆರಿ ಬೇಸಿಕ್ ಟ್ರೀಟ್ಮೆಂಟ್ ಇದೆ, ಸ್ಕೇಲಿಂಗ್ ಅಂತ ಹೇಳ್ತಾರೆ. ವಿ ಡೂ ದಟ್ ವಿತ್ ಅಲ್ಟ್ರಾಸೌಂಡ್ ಸ್ಕೇಲಸ್. ಇಟ್ಸ್ ಅ ವೆರಿ ಬೇಸಿಕ್ ಟ್ರೀಟ್ಮೆಂಟ್, ಅದು ಮಾಡ್ಕೊಂಡ್ರೆ ಯುವರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಬಟ್ ನೀವು ಹೋಗಿ ಡೆಂಟಿಸ್ಟ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೊಂದು ಕರೆ ಇದೆ, ಉಮೇಶ್ ಅಂತ ಹೇಳಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಉಮೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ನಮಸ್ಕಾರ ಸರ್. ಉಮೇಶ್ ಅವರು ಹೇಳಿ. ಸರ್, ನಂದು ಒಸಡು ಅಲ್ಲಿಗೂ ಗ್ಯಾಪ್ ಆಗಿಬಿಟ್ಟಿದೆ ಎರಡು ಸೈಡು. ಓಕೆ, ಬಹಳ ಹಿಂಸೆ ನನಗೆ. ಏನಾರ ಆಹಾರ ತಿಂದ ತಕ್ಷಣ ಒಂದ್ 2 ಸರಿ ಡಾಕ್ಟರ್ ಹತ್ರ ಹೋಗಿದ್ದೆ, ಸಿಮೆಂಟ್ ಹತ್ರ ತುಂಬಿದ್ರು ಅದು ಬಹಳ ದೋಸ್ ಇರ್ಲಿಲ್ಲ. ಓಕೆ ಸರ್, ಇದು ಮೋಸ್ಟ್ಲಿ ನೀವು ಹೇಳ್ತಾರೆ ಡೆಂಟಲ್ ಕೇರಿಸ್ ಅಂತ ಹೇಳ್ತೀವಿ ಸರ್, ಜನರಲ್ ಡೆಂಟಿಸ್ಟ್ರಿಯಲ್ಲಿ ಡೆಂಟಲ್ ಕೇರಿಸ್ ಅಂದ್ರೆ ಉಲ್ಕಲ್ ಅಂತ. ಆ ಉಲ್ಕಲ್ ಬಂದು ಉಲ್ಕಲ್ ಅಲ್ಲ ಸರ್, ಅದು ಓಕೆ
ಎರಡು ದೌಡೆ ಸೈಡು ಏನು ಒಸಡು ಇರ್ತದಲ್ಲ ಒಸಡು ಹಲ್ಲು ಹಲ್ಲಿಗೂ ಗ್ಯಾಪ್ ಆಗಿಬಿಟ್ಟಿದೆ. ಗ್ಯಾಪ್ ಆಗಿಬಿಟ್ಟಿದೆ. ಓಕೆ, ಅದು ಏನಿಲ್ಲ ಸರ್, ಅದು ಸಿಮೆಂಟ್ ಇಟ್ಕೊಂಡು ಫಿಲ್ ಮಾಡ್ಕೋಬಹುದು, ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಆರ್ ಇನ್ ಕೇಸ್ ಜಾಸ್ತಿ ಗ್ಯಾಪ್ ಇದ್ರೆ ಸಿಮೆಂಟ್ ಫಿಕ್ಸ್ ಆಗಿಲ್ಲ ಅಂದ್ರೆ ಕ್ಯಾಪ್ಸ್ ಕೊಡ್ಬೋದು ಸರ್, ನೋ ಪ್ರಾಬ್ಲಮ್. ಓಕೆ, ಧನ್ಯವಾದ ಅಮೀಶ್ ಅವರೇ ಕರೆ ಮಾಡೋದಕ್ಕೆ. ಇನ್ನು ಮಾತನಾಡ್ತಾ ಇದ್ರು ಅಂದ್ರೆ ಸಿಮೆಂಟ್ ಫಿಲ್ಲಿಂಗ್ ಕೂಡ ತುಂಬಾ ಕ್ವೆಶ್ಚನ್ ಗಳಿರೋದು, ಯಾವ್ದು ಕರೆಕ್ಟ್ ವೇ ಯಾವ್ದೆಲ್ಲ ಇದು ಪರಿಹಾರ ಆಗತ್ತಾ ಅಂತ ಹೇಳಿ, ಸೊ ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಸಿಮೆಂಟ್ ಫಿಲ್ಲಿಂಗ್ ವಿ ಗಿವ್ ಫಾರ್ ಡಿಫರೆಂಟ್ ರೀಸನ್ಸ್ ಮೇಡಮ್. ಜನರಲ್ ಆಗಿ ಫಾರ್ ಎಕ್ಸಾಂಪಲ್ ಟು ಶೇಪ್ ದ ಟೂತ್, ಆರ್ ಗ್ಯಾಪ್ಸ್ ಇದ್ರೇನು ಫಿಲ್ ಮಾಡ್ಕೋಬಹುದು, ಉಲ್ಕಲ್ ಇದ್ರೇನು ಫಿಲ್ ಮಾಡ್ಕೋಬಹುದು. ಇನ್ ಓಲ್ಡನ್ ಡೆಂಟಿಸ್ಟ್ರಿ ಅಮಾಲ್ಗಮ್ ಅಂತ ಸಿಲ್ವರ್ ಅಂತ ಹೇಳ್ತಾರೆ, ಅದು ಬಂದು ಲೈಕ್ ಇಟ್ ಲುಕ್ಸ್ odd and it looks dark. So ivag bandu GAC anta ide and composites anta ide. This composites bandu nim hall yavd color idrenu same color match maadkondu we can do the filling. It's not ಓಕೆ. ಮತ್ತೊಂದು ಅಂತಂದ್ರೆ ನಾವು ತಿನ್ನೋ ಆಹಾರ ಅಂದ್ರೆ ಏನ್ ಫುಡ್ ತಗೊಳ್ತೀವಿ ಅದು ಕೂಡ ನಮ್ಮ ಹಲ್ಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಂತ ಹೇಳಿ, ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಹೇಳೋದು ನೋಡಿದೀವಿ ಚಾಕ್ಲೇಟ್ ತಿಂದ್ರೆ ಹಲ್ಲು ಹುಳುಕಾಗತ್ತೆ ಅಂತ ಹೇಳಿ. ಸೊ ಫುಡ್ ಮತ್ತೆ ಟೀತ್ ಹೆಲ್ತ್ ಬಗ್ಗೆ ಏನ್ ಹೆಂಗ್ ರಿಲೇಟ್ ಮಾಡ್ತೀರಾ ಅಂತ ಹೇಳಿ. ಎನಿ ಸ್ಟಿಕ್ಕಿ ಫುಡ್ಸ್ ಟು ಬಿ ಅವಾಯ್ಡೆಡ್, ಇಟ್ ಇಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಡೆಂಟಿಸ್ಟ್ರಿ. ಎನಿ ಸ್ಟಿಕ್ಕಿ ಫುಡ್ಸ್ ಅವಾಯ್ಡ್ ಮಾಡ್ಕೋಬೇಕು. ದಟ್ ಮೀನ್ಸ್ ವಿ ಕಾಂಟ್ ಕಂಟ್ರೋಲ್ ದ ಕಿಡ್ಸ್ ನಾಟ್ ಟು ಈಟ್ ದ ಚಾಕ್ಲೇಟ್, ಕಂಪಲ್ಸರಿ ಅವ್ರು ತಿಂತಾರೆ. ಸೊ ಇಟ್ ಇಸ್ ಬೆಟರ್ ಲೆಟ್ ದೆಮ್ ಈಟ್, ಬ್ರಷ್ ಕ್ಲಿಯರ್ಲಿ ಕ್ಲಿಯರ್ ಆಫ್. ಬ್ರಷಿಂಗ್ ಮೆಥಡ್ ಬಗ್ಗೆ ಕೂಡ ತುಂಬಾ ಸಮಸ್ಯೆ ಇರೋದು ಅಂದ್ರೆ ಹೇಳ್ತಾ ಇದ್ರಿ ಲಾಂಗ್ ಟೈಮ್ ಬ್ರಷ್ ಮಾಡಿದ್ರೆ ಹಲ್ಲಿಗೆ ಪ್ರಾಬ್ಲಮ್ ಬರಲ್ಲ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಇದೆ ಅಂತ ಹೇಳಿ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಲಾಂಗ್ ಟೈಮ್ ಅಂದ್ರೆ ಒಬ್ಬರೊಬ್ರು ಲೈಕ್ ಇಫ್ ಐ ಡೂ ಬ್ರಷಿಂಗ್ ಫಾರ್ 10 minutes, 15 minutes, ಹಾಫ್ ಅನ್ ಅವರ್ ಮಾಡ್ಕೊಂಡ್ರೆ ನನಗೆ ಶೈನಿಂಗ್ ಆಗಿ ವೈಟ್ ಆಗಿ ಇಲ್ಲಾಂದ್ರೆ ಎಕ್ಸಾಕ್ಟ್ಲಿ ಲೈಕ್ ವಾಟ್ ವಿ ಸೀ ಇನ್ ಪೋಸ್ಟರ್ಸ್ ಆ ತರ ಹಲ್ಲು ಬಂದ್ಬಿಡುತ್ತೆ ಅಂತ ಹೇಳೋದು ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಎವ್ರಿ ಸೈಡ್ ಅಂದ್ರೆ ಫೋರ್ ಸೈಡ್ಸ್, 1, 2, 3, 4, ಒನ್ ಸೈಡ್ಗೆ 1 minute ಇಸ್ ಮೋರ್ ದೆನ್ ಎನಫ್. ಇಟ್ ಶುಡ್ ಬಿ ಕ್ಲೀನ್ಲಿ ಪ್ರಾಪರ್ಲಿ ಬ್ರಷ್ಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಟೈಮು ಎಷ್ಟು ಫೋರ್ಸ್ ಆಗಿ ಜೋರಾಗಿ ಬ್ರಷ್ ಮಾಡಿದ್ರೆ ಇಟ್ ಡಸಂಟ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಮತ್ತೊಂದು ದೂರವಾಣಿ ಕರೆ ಇದೆ, ಪರಮೇಶ್ವರ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಪರಮೇಶ್ವರ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು ಹೇಳಿ ಸರ್. ಪರಮೇಶ್ವರ್ ಅವರೇ, ಟಿವಿ ವಾಲ್ಯೂಮ್ ನ ದಯವಿಟ್ಟು ಮ್ಯೂಟ್ ಮಾಡಿ, ಇಲ್ಲ ಅಂದ್ರೆ ಕಾಲ್ ಕಟ್ ಆಗುತ್ತೆ. ನೇರವಾಗಿ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಇಲ್ಲ, ಮ್ಯೂಟ್ ಮಾಡಿದೀನಿ ಮೇಡಮ್. ಸರಿ ಸರಿ, ಪ್ರಶ್ನೆ ಕೇಳಿ ಸರ್. ಹಲೋ. ಹಾ ಸರ್ ಹೇಳಿ. ಮ್ಯೂಟ್ ಮಾಡಿದೀನಿ ಮೇಡಮ್. ಸರ್ ಪ್ರಶ್ನೆ ಕೇಳಿ ಪರಮೇಶ್ವರ್ ಅವರೇ. ಕೇಳಿಸ್ತಾ ಇದೆ ಮೇಡಮ್. ಹಲೋ. ಹಲೋ ಸರ್, ಇದು ಚಿಲ್ಡ್ರನ್ಸ್ ಕೇಳಿದ್ರೆ ಕ್ಲಿಪ್ ಹಾಕಕ್ಕೆ ಎಷ್ಟಾಗುತ್ತೆ ಸರ್? ಅದು ಯಾವ ಕ್ಲಿಪ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ರೇಟ್ ಹೇಳ್ಬೋದು ಸರ್. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಸ್ ಇದೆ, ಮೆಟಲ್ ಬ್ರೇಸಸ್ ಇದೆ, ಸಿರಾಮಿಕ್ ಬ್ರೇಸಸ್ ಇದೆ, ಸೆಲ್ಫ್ ಲಗೇಜರ್ ಅಂತ ಡಿಫ್ರೆಂಟ್ ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಬ್ರೇಸಸ್ ಇದೆ, ಲಿಂಗ್ವಲ್ ಬ್ರೇಸಸ್ ಅಂತ ಇದೆ. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್. ಸೊ ಒಂದೊಂದಿಗೆ ಒಂದೊಂದು ರೇಟ್ ಇರುತ್ತೆ. ವಿ ಹ್ಯಾವ್ ಟು ಸೆಲೆಕ್ಟ್ ವಿಚ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ದ ಟ್ರೀಟ್ಮೆಂಟ್ಸ್ ಆರ್ ಡನ್. ಓಕೆ ಡಾಕ್ಟರ್, ಮತ್ತೊಂದು ಪ್ರಶ್ನೆ ಅಂತಂದ್ರೆ, ನೀಟಾಗಿ ಬ್ರಷ್ ಮಾಡ್ತೀವಿ, ಹಲ್ಲಿನ ಬಗ್ಗೆ ತುಂಬಾ ಕೇರ್ ತಗೊಳ್ತೀವಿ, ಆದ್ರೂ ಕೂಡ ಪೇಲ್ ಆಗ್ಬಿಡುತ್ತೆ, ಕಲರ್ ಡಲ್ ಆಗ್ಬಿಡುತ್ತೆ, ಯಾಕೆ ಹೀಗೆ ಅನ್ನೋ ತುಂಬಾ ಜನಕ್ಕೆ ಪ್ರಶ್ನೆ ಯಾಕೆ ಆಡ್ತಾ ಇರುತ್ತೆ. ಸೊ ಕಲರ್ ಡಿಮ್ ಆಗಕ್ಕೆ ಅಥವಾ ಎಲೋಯಿಶ್ ಆಗಕ್ಕೆ ಏನೇನ್ ಕಾರಣ ಇರುತ್ತೆ, ರೀಸನ್ಸ್ ಏನು? ಜನರಲ್ ಆಗಿ ಎಲ್ಲಾರ್ಗು ವೈಟ್ ಹಲ್ಲಿರಲ್ಲ. ಸಿ, ಯು ಹ್ಯಾವ್ ಅ ಡಿಫ್ರೆಂಟ್ ಕಾಂಪ್ಲೆಕ್ಷನ್, ಐ ಹ್ಯಾವ್ ಅ ಡಿಫ್ರೆಂಟ್ ಕಾಂಪ್ಲೆಕ್ಷನ್, ಒಬ್ಬೊಬ್ರು ಒಂದೊಂದು ಕಲರ್ ಅಲ್ಲಿ ಇರ್ತಾರೆ. ಇವನ್ ಸೇಮ್ ವೇ ಇವನ್ ಟೂತ್ ಹ್ಯಾಸ್ ಡಿಫ್ರೆಂಟ್ ಶೇಡ್ಸ್, ಡಿಫ್ರೆಂಟ್ ಕಲರ್ ಇರುತ್ತೆ. ಎಲ್ಲಾರ್ಗು ಒಂದೇ ತರ ವೈಟ್ ಫುಲ್ ಬ್ರೈಟ್ ಟೀತ್ ಇರಲ್ಲ, ನಂಬರ್ ಒನ್. ನಂಬರ್ ಟೂ, ಬೈ ಎನಿ ಚಾನ್ಸ್ ಇಫ್ ಯು ವಾಂಟ್ ದ ಟೀತ್ ಟು ಬಿ ಬ್ರೈಟ್ ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಅಡ್ವಾನ್ಸ್ ಟ್ರೀಟ್ಮೆಂಟ್, ಅದಕ್ಕೆ ವಿನೀರಿಂಗ್ ಅಂತ ಹೇಳ್ತಾರೆ. ವಿ ಜಸ್ಟ್ ಕೀಪ್ ಅ ಲೇಯರಿಂಗ್ ಆನ್ ದ ಟೀತ್, ಕಾಂಪೋಸಿಟ್ ಲ್ಯಾಮಿನೇಟ್ಸ್ ಅಂತ ಹೇಳ್ತಾರೆ, ಸ್ಮೈಲ್ ಡಿಸೈನಿಂಗ್ ಅಂತ ಹೇಳ್ತಾರೆ, ಬ್ಲೀಚಿಂಗ್ಸ್ ಅಂತ ಟ್ರೀಟ್ಮೆಂಟ್ ಇದೆ, ಇದು ಮಾಡ್ಕೋಬಹುದು. ಎಲ್ಲರಿಗೂ ಒಂದೇ ವೈಟ್ ಕಲರ್ ಅಲ್ಲಿ ಟೂತ್ ಇರಲ್ಲ. ಓಕೆ, ಪ್ರಿಯಾ ಅಂತ ಹೇಳಿ ಗೋಕಾಕ್ ನಿಂದ ಕರೆ ಮಾಡಿದ್ದಾರೆ. ಪ್ರಿಯಾ, ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಪ್ರಿಯಾ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ ಮೇಡಮ್. ಹಲೋ ಸರ್. ಹಲೋ. ಇವಾಗ ನನ್ನ ಮುಂದಿನ ಎರಡು ಹಲ್ಲಿಗೆ ಕಾಂಪೋಸಿಟ್ ಫಿಲ್ಅಪ್ ಮಾಡಿದ್ದಾರೆ. ಓಕೆ. ಅದು ಅಷ್ಟೊಂದು ಕಂಫರ್ಟಬಲ್ ಅನಿಸ್ತಿಲ್ಲ, ಅದು ಮತ್ತೆ ಉಚ್ಚತ ಏನಾಗುತ್ತೆ? ಕಾಂಪೋಸಿಟ್ ಫಿಲ್ಲಿಂಗ್ ಇದು ಮಿಡ್ಲೈನ್ ಡಯಾಸ್ಟಿಮಾ ಅಂತ ಇದು ಪ್ರಾಬ್ಲಮ್ ಹೇಳೋದು. ಸೆಂಟರ್ ಹಲ್ಲಿನಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರೋದು, ಅದಕ್ಕೆ ಇನಿಷಿಯಲ್ ಟ್ರೀಟ್ಮೆಂಟ್ ಬಂದು ಕಾಂಪೋಸಿಟ್ ಕೊಡೋದು. ಬಟ್ ಕಾಂಪೋಸಿಟ್ ವಿಲ್ ನಾಟ್ ಸ್ಟೇ ಫಾರ್ ಲಾಂಗ್ ಟೈಮ್ ಇನ್ ಮಿಡ್ಲೈನ್ ಡಯಾಸ್ಟಿಮಾ ಕೇಸಸ್. ಸೊ ಅವಾಗ ಇದು ಇನಿಷಿಯಲ್ ಆಗಿ ಈ ಕಾಂಪೋಸಿಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬೈ ಎನಿ ಚಾನ್ಸ್ ಇಫ್ ಇಟ್ ಇಸ್ ನಾಟ್ ರಿಟೈನಿಂಗ್ ಕ್ರೌನ್ಸ್ ಕೊಡ್ಬೋದು. ಕ್ರೌನ್ಸ್ ಚೆನ್ನಾಗಿ ಬರುತ್ತೆ, ಯು ಕ್ಯಾನ್ ಜಸ್ಟ್ ಸೆಲೆಕ್ಟ್ ದ ಸೇಮ್ ಕಲರ್ ಅಂಡ್ ಶೇಡ್ಸ್ ಆಫ್ ದ ಪಕ್ಕದ ಹಲ್ಲಿನ ಸೇಮ್ ಕಲರ್ ತಗೊಂಡು ವಿ ಕ್ಯಾನ್ ಗಿವ್ ಕ್ರೌನ್ಸ್.
ಡಾಕ್ಟರ್, ಇನ್ನು ವಯಸ್ಸಾದವ್ರಿಗೆ ಅಂದ್ರೆ ಹಲ್ಲೆಲ್ಲ ಉದುರೋಗ್ಬಿಟ್ಟಿರುತ್ತೆ, ಅವ್ರಿಗೆ ಆರ್ಟಿಫಿಷಿಯಲ್ ಆಗಿ ಹಲ್ಲಿನ ಸೆಟ್ ಅನ್ನ ಕೊಡೋದು, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಪ್ರೀವಿಯಸ್ ಆಗಿ ವಿ ಯೂಸ್ ಟು ಗಿವ್ ಡೆಂಚರ್ಸ್, ಡೆಂಚರ್ಸ್ ಅಂದ್ರೆ ಹಲ್ ಸೆಟ್ ಅಂತ ಹೇಳ್ತಾರೆ, ಇದು ಪ್ರೀವಿಯಸ್ ಟ್ರೀಟ್ಮೆಂಟ್. ಬಟ್ ಆಸ್ ಡೇಸ್ ಪಾಸ್ಟ್ ಎಲ್ಲಾರು ಬಂದು ಸರ್ ಇದು ಫಸ್ಟ್ ಹಾಕೊಂಡ್ರೆ ಗ್ರಿಪ್ ಇರತ್ತೆ, ಆಮೇಲೆ ಗ್ರಿಪ್ ಇರಲ್ಲ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ವಿ ಅಡ್ವೈಸ್ ಇಸ್ ಜನರಲಿ ಬೇಸ್ಡ್ ಆನ್ ದ ಹೆಲ್ತ್ ಪ್ರಾಬ್ಲಮ್ and we can give implants. Implants bandu denture ge attach maadabodu, where you get more of retention. Okay. And this problem is solved, the loosening problem is solved. Right, doctor, nama karyakramadalli ಬೇಸಿ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಂದ್ರೆ ಈ ಕೆಳಕಂಡ ವಿಳಾಸದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು. ವಿಳಾಸ ಈ ರೀತಿ ಇದೆ: ಪಾರ್ಥ ಡೆಂಟಲ್ ಕ್ಲಿನಿಕ್, ಬೆಂಗಳೂರಿನ ಶಾಖೆಗಳು ಜಯನಗರ, ಯಲಹಂಕ, ನ್ಯೂಟೌನ್, ಹಾಗೆ ಬಸವನಗುಡಿ, ಎಲೆಕ್ಟ್ರಾನಿಕ್ ಸಿಟಿ, ಬೆಳಂದೂರು, ಮಲ್ಲೇಶ್ವರಂ, ಬಸವೇಶ್ವರ ನಗರದಲ್ಲಿದೆ. ದೂರವಾಣಿ ಸಂಖ್ಯೆ 1800102-86-86. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.